ಕರ್ನಾಟಕ ಟಿವಿಗೆ ಸ್ವಾಗತ. ಬೆಳಿಗ್ಗೆ ನಾವು ಯಾವ ಆಹಾರವನ್ನು ಸೇವಿಸುತ್ತೇವೋ ಅದರ ಮೇಲೆ ನಮ್ಮ ಆರೋಗ್ಯ ಅವಲಂಬಿತವಾಗಿರುತ್ತೆ. ಯಾಕಂದರೆ ಬೆಳಗ್ಗಿನ ತಿಂಡಿ ತುಂಬ ಇಂಪಾರ್ಟೆಂಟ್. ನಾವು ಉತ್ತಮ ಆಹಾರ ಸೇವಿಸಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ತೂಕ ಕೂಡ ಕರೆಕ್ಟಾಗಿರುತ್ತೆ. ಆದರೆ ನಾವು ಜಂಕ್ ಫುಡ್ ತಿಂದರೆ ನಮ್ಮ ದೇಹದ ತೂಕ ಹೆಚ್ಚುತ್ತೆ. ಹಾಗಾದರೆ ಬೆಳಿಗ್ಗೆ 9 ಗಂಟೆಗೂ ಮುನ್ನ ತಿನ್ನಬಾರದ ತಿಂಡಿಗಳು ಯಾವುದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೀರಿಯಲ್ಸ್ ಮತ್ತು ಓಟ್ಸ್. ಸೀರಿಯಲ್ಸ್ ಮತ್ತು ಓಟ್ಸನ್ನು ಡಯೆಟ್ ಮಾಡುವವರು ತಿಂತಾರೆ. ಆದರೆ ಇದು ಹೇಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳೋದಾದರೆ, ಇದಕ್ಕೆ ನೀವು ಹಣ್ಣು ಹಾಲು ಸೇರಿಸಿ ತಿಂತೀರಾ. ಇದರ ಜೊತೆ ನೀವು ಜೇನುತುಪ್ಪ ಸೇರಿಸಿದರೆ ಇದು ಆರೋಗ್ಯಕರವೇ. ಆದರೆ ಇದಕ್ಕೆ ಕೆಲವರು ಸಕ್ಕರೆ ಹಾಕಿ ತಿಂತಾರೆ, ಇದು ತಪ್ಪು. ಬೆಳಿಗ್ಗೆ ಯಾವುದೇ ತಿಂಡಿ ಪಾನೀಯ ಸೇವಿಸಿದ್ರೂ ಅದಕ್ಕೆ ಸಕ್ಕರೆ ಮಾತ್ರ ಬಳಸಬೇಡಿ. ಕರಿದ ತಿಂಡಿ. ಹಲವರಿಗೆ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಜೊತೆ ವಡ ತಿನ್ನೋ ಚಾಳಿ ಇರುತ್ತೆ, ಅಥವಾ ಪೂರಿಯಂಥ ಕರಿದ ತಿಂಡಿ ತಿಂತಾರೆ. ಇದು ರುಚಿಯಾಗಿರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದರಿಂದ ಬೊಜ್ಜು ಬರುತ್ತೆ, ಹೊಟ್ಟೆ ಬೆಳೆಯುತ್ತೆ, ಮತ್ತು ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಲು ಕಾರಣವಾಗುವುದಲ್ಲದೆ ಹಾರ್ಟ್ ಅಟ್ಯಾಕ್ಗೂ ಕಾರಣವಾಗುತ್ತೆ. ಜ್ಯೂಸ್. ಇದೇನಪ್ಪ ಜ್ಯೂಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನೀವು ಅಂದುಕೊಳ್ಳಬಹುದು. ಹೌದು, ನಿಜ, ಹಣ್ಣಿನ ರಸ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ನೀವು ಮನೆಯಲ್ಲಿ ಹಣ್ಣಿನ ರಸ ತೆಗೆದು ಕುಡಿದರೆ ಉತ್ತಮ. ಅದೇ ಅಂಗಡಿಯಿಂದ ತಂದ ಪ್ಯಾಕೆಟ್ ಜ್ಯೂಸ್ ಎಂದಿಗೂ ಬಳಸಬೇಡಿ. ಮತ್ತು ಆಫೀಸಿಗೆ ಹೋಗುವಾಗ ಅಂಗಡಿಯಲ್ಲಿ ಫ್ರೆಶ್ ಜ್ಯೂಸ್ ಸಿಗುತ್ತೆ ಅಂತ ಕುಡಿಯುವಾಗ ಹುಷಾರಾಗಿರಿ. ಯಾಕಂದರೆ ಹಣ್ಣಿನ ಜೊತೆ ಲೋಡ್ಗಟ್ಟಲೆ ಸಕ್ಕರೆಯನ್ನು ಸುರಿದಿರ್ತಾರೆ. ಹಾಗಾಗಿ ಸಕ್ಕರೆ ಬಳಸದೆ ಜ್ಯೂಸ್ ಮಾಡಿಸಿ ಕುಡಿಯಿರಿ. ಇನ್ನು ಕೊನೆಯದಾಗಿ ಬ್ರೆಡ್, ಬನ್, ಬಿಸ್ಕಿಟ್ಸ್, ಕೇಕ್, ಕುಕೀಸ್, ಕಾಫಿ, ಟೀ, ಮಾಂಸಾಹಾರ, ಇವನ್ನೆಲ್ಲ ಯಾವುದೇ ಕಾರಣಕ್ಕೂ ಬೆಳಿಗ್ಗೆ ಸೇವಿಸಲು ಹೋಗಲೇಬೇಡಿ. ಇದರಿಂದ ನಿಮ್ಮ ದೇಹದ ಬೊಜ್ಜು ಬೆಳೆಯುತ್ತೆ, ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಯೂ ಇದೆ. ಹೀಗಾಗಿ ಇಂಥ ಆಹಾರಗಳೆಲ್ಲ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.